ರಾಜ್ಯ ಮತ್ತು ದೇಶದಲ್ಲಿ ಡ್ರಗ್ ಮಾಫಿಯಾ ದಂಧೆ ಎಗ್ಗಿಲ್ಲದೆ ನಡೆಯತಾ ಇತ್ತು ಆದರೆ ಯಾವ ಸರ್ಕಾರವೂ ದಿಟ್ಟ ಕ್ರಮ ಕೈಗೊಂಡಿರಲಿಲ್ಲ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿಎಸ್ ವಿಜಯೇಂದ್ರ ಮಂಡ್ಯದಲ್ಲಿ ಹೇಳಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಕಾರ್ಯತಂತ್ರ ಶುರು ಮಾಡಿರುವ ಸಿಎಂ ಪುತ್ರ ಬಿಎಸ್ ವಿಜಯೇಂದ್ರ ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರವಾಸ ಆರಂಭಿಸಿದ್ದಾರೆ ಇಂದು ಮಂಡ್ಯದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಡ್ರಗ್ ಮಾಫಿಯಾ ಕುರಿತು ಮಾತನಾಡಿದ ವಿಜಯೇಂದ್ರ ಯುವ ಪೀಳಿಗೆಗೆ ಶಾಪವಾಗ್ತಿರೋ ಡ್ರಗ್ ಮಾಫಿಯಾವನ್ನ ಕಿತ್ತು ಹಾಕಬೇಕು ಎಂದು ಗುಡುಗಿದ್ದಾರೆ